ಅವ್ರ ಅನ್ಸುತ್ತೆ ಅದೇ ಕ್ಲೈಮ್ಯಾಕ್ಸ್ ಅಂತೂ ಬೆಂಕಿ. ನಮ್ ಶಿವನು ಎಂಟ್ರಿ ಆಕ್ಟಿವ್ ಶಿವನು ಕೇಳ್ಬೇಕಾ ಹೇಳಿ 62 ಏಜ್ ಬೆಂಕಿ ಬ್ರೋ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್, ಅವ್ರ ಬಗ್ಗೆ ಏನ್ ಮಾತಾಡಕ್ಕಾಗಲ್ಲ ಬಿಡಿ. ಚೆನ್ನಾಗಿದೆ ಬೆಂಕಿ ಅನ್ಸಿದ್ದು, ಒಂದು ಎಕ್ಸ್ಪೆಕ್ಟೇಷನ್ಗೂ ಬಂದಿದ್ದೆ ಬಟ್ ಅದು ರೀಚ್ ಆಗಿದೆ. ಶಿವಣ್ಣನ ಆ್ಯಕ್ಟಿಂಗು ಜೈಲರ್ ಇದ್ದಾಗಲೂ ಕೂಡ ಸೂಪರು. ಜೈಲರಿಗೆ ಕಂಪೇರ್ ಮಾಡೋದು ಒಂಥರ ಕಮರ್ಷಿಯಲ್ ಆಸ್ಪೆಕ್ಟ್ ಅದು, ಬಟ್ ಈಗ ಕ್ಯಾಪ್ಟನ್ ಮಿಲ್ನಲ್ಲಿ ಶಿವಣ್ಣನ ಆ್ಯಕ್ಟಿಂಗು ಆ ಡ್ರೆಸ್ಸಿಂಗ್ ಸೀನ್ಸು ತುಂಬ ಬೇರೆನೇ ಇದೆ. ನಿಜಕ್ಕೂ ಸೂಪರ್. ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಅನ್ಸುತ್ತೆ, ಬಿಟ್ಟು ಸೆಕೆಂಡ್ ಹಾಫಲ್ಲಿ ಬ್ರಿಟಿಷ್ ಕಾಲ ಇಟ್ಕೊಂಡು ಒಂದು ಲೆವೆಲ್ಗೆ ಆ ನರೇಷನ್ ಮಾಡ್ಕೊಂಡು ಹೋಗೋದಿದ್ರೆ ನಿಜಕ್ಕೂ ಸೂಪರ್ ಅದು. ಇನ್ನು ಮ್ಯೂಸಿಕ್ ಸಂಬಂಧಪಟ್ಟಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿದೆ. ಕಾನ್ಸೆಪ್ಟೇ ವೆರೈಟಿ ಆಗಿದೆ. ಸಿನಿಮಾನ ನಾವು ಎಂಟರ್ಟೈನ್ಮೆಂಟು, ನಾಲ್ಕು ಫೈಟು, ನಾಲ್ಕು ಡೈಲಾಗು ಇದನ್ನ ಅಲ್ಲದೆ ಒಂದು ಒಳ್ಳೆ ಡಾಕ್ಯುಮೆಂಟ್ರಿ ಲೆವೆಲಿಗೆ ಬಂದು ಕುತ್ಕೊಂಡು ನೋಡ್ತೀವಿ ಅಂದ್ರೆ ಸೂಪರ್ ಸಿನಿಮಾನ. ಆ್ಯಕ್ಟಿಂಗ್ ಚೆನ್ನಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ. ಸ್ಟಾರ್ಟಿಂಗ್ ಒಂದು ಅದೇ ಫಸ್ಟ್ ಹಾಫಲ್ಲಿ ಸ್ವಲ್ಪ ಅಲ್ಲಲ್ಲಿ ಬೋರ್ ಅನ್ಸುತ್ತೆ, ಬಿಟ್ಟು ನೆಕ್ಸ್ಟ್ ಲೆವೆಲ್ಲ ಇದು ಸೂಪರ್ ಸಿನಿಮಾ. ನೀವು ಅಂದ್ಕೊಂಡಂಗೆ ಬಂದಿದ್ದೀಯಾ ಅಂದ್ರೆ ಶಿವಣ್ಣ ಅವರ ಒಂದು ಆ್ಯಕ್ಟಿಂಗ್ ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು, ಅನ್ಕೊಂಡಂಗೆ ಬಂದಿದೆ ಅನ್ಸುತ್ತೆ ನಮ್ಗೆ, ಯಾಕಂದ್ರೆ ರೀಚ್ ಆಗಿದೆ ರೀಚ್ ಆಗಿದೆ. ಇನ್ಫ್ಯಾಕ್ಟ್ ಇದರಲ್ಲಿ ಅದು ಜೈಲರಲ್ಲಿ ಶಿವಣ್ಣನಿಗೆ ಬಿಲ್ಡಪ್ ಎಲ್ಲ ಇಟ್ಬಿಟ್ಟು ಸಖತ್ತಾಗಿತ್ತು, ಅದಕ್ಕೆ ವಿಜಲ್ ಜಾಸ್ತಿ ಹೊಡೆದಿದ್ವಿ ನಾವು. ಇದರಲ್ಲಿ ಸಿನಿಮಾ ಆ ಥರ ಅಲ್ವಲ್ಲ, ಕಮರ್ಷಿಯಲ್ ಸಿನಿಮಾ ಅಲ್ಲದೆ ಇರೋದ್ರಿಂದ ಅಷ್ಟು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು. ಆ ಕಥೆನೂ ಹಂಗಿದೆ, ಶಿವಣ್ಣ ಎಂಟ್ರಿ ಎಕ್ಸಿಟ್ ಅದೇ ಥರ ಇದೆ. ಸೊ ಸೂಪರ್ ಆಗಿದೆ ಸಿನಿಮಾದ ಸಂಬಂಧಪಟ್ಟಂಗೆ. ಏನು ಧನುಷ್ ಆ್ಯಕ್ಟಿಂಗ್ ಸೂಪರ್ ಇದೆ, ಮಹದೇಶ್ವರನ ಡೈರೆಕ್ಷನ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರ್ ಆಗಿದೆ ಸಿನಿಮಾ. ಎಲ್ಲ ಒಂದ್ಸಲ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಫೈವ್ಗೆ ಒಂದು 3.5 ಕೊಡ್ಬೋದು, 3.4 ಅವ್ರಿಗೂ ಕೊಡ್ಬೋದು. ಚೆನ್ನಾಗಿದೆ ಸಿನಿಮಾ. ಅದೇ ಹೇಳ್ತೀನಲ್ಲ, ಯಾವ ಬೇರೆ ಸಿನಿಮಾಗಳು, ಹಾಡುಗಳು, ಫೈಟ್ಗಳು ಇದೆಲ್ಲದ್ರ ಮುಂದೆ ಇದು ವೆರೈಟಿ ಸಿನಿಮಾನೇ. ಈ ಥರ ಸಿನಿಮಾನೇ ಎಷ್ಟು ಕೂಡ ಮಾಡಬೇಕಾಗಿರೋದು ಈ ಟೈಮಲ್ಲಿ. ಸುಮ್ಮನೆ ಯಾವುದೋ ಒಂದು ವರ್ಷಾನುಗಟ್ಟಲೆ ಟೈಪ್ ತೊಗೊಂಡು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಸಿನಿಮಾ ಮಾಡಬೇಕು ಅವರು. ಅದು ಗ್ಯಾಪ್ ಇಟ್ಕೊಂಡು ಹೋಗ್ತಾ ಹೋಗ್ತಾ ಮರ್ತುಬಿಡ್ತಾರೆ ಜನ. ಧನುಷ್ ಅವ್ರು ಮಾಡಿರೋ ನಿಜವಾಗ್ಲೂ ಸೂಪರ್ ಆಗಿದೆ. ಶಿವಣ್ಣನ ಎಂಟ್ರಿ ಎಕ್ಸಿಟ್ ಇದೆಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ನಮಗೆ ಸಹ ಗೊತ್ತಿತ್ತು. ಅವರದ್ದು ನೋಡಿದ್ವಿ ನಾವು ಸೀನು ಕುದುರೆ ಮೇಲೆ ಬರೋದು, ಅದಕ್ಕೆ ವೇಟಿಂಗಲ್ಲಿ ಇದ್ವಿ ನಾವು. ಲಾಸ್ಟ್ ಶಿವಣ್ಣ ಬಂದೇ ಬರ್ತಾ ಅಂತ ಗೊತ್ತಿತ್ತು. ಬಟ್ ಅದೇ ಥರ ಇದೆ ಸಿನಿಮಾ ಕೂಡ. ಕ್ಲೈಮ್ಯಾಕ್ಸ್ ಸೀನು, ಆ ಬ್ರಿಟಿಷ್ ವಿರುದ್ಧ ಹೋರಾಡೋದು ಇದೆಯಲ್ಲ, ಅದೆಲ್ಲ ಫೈಟ್ ಸೀನ್ಗಳು ಅದ್ಭುತವಾಗೇ ಇದಾವೆ, ಯಾವುದು ಕೂಡ ಡೆಮ್ಮಿ ಆಗಿಲ್ಲ, ಸೂಪರ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.